ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಳಿಯಾಳ್ ತಾಲೂಕಿನ ಅಂಬಿಕಾನಗರ್ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಕೃಷ್ಣ ಪಾಟೀಲ್ ಸರ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮಾನ್ಯರೇ, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಕೃಷ್ಣ ನಾರಾಯಣ್ ಪಾಟೀಲ್. ಸಾಕಿನ ಕಲ್ಲಘಟ್ಟ ಕೂಡ ಸಾಮ್ರಾಜ್ಞಿ ತಾಲೂಕು ಹಳ್ಯಾಳ ಉತ್ತರ ಕನ್ನಡ. ನಾನು ಅಂಬಿಕಾನಗರ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿ 2010 ಸ್ಪರ್ಧಿಸಿದ್ದೆ, ಅದರಲ್ಲಿ ಜಯಭೇರಿಯಾಗಿ ಆ ನಂತರ ನಾನು ಜಿಲ್ಲಾ ಪಂಚಾಯತಿಯಲ್ಲಿ 2ನೇ ಅವಧಿಗೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಾನು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ಹಾಗೂ ಪ್ರಾಮಾಣಿಕದಿಂದ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಊರು ಗುಡ್ಡುಗಾಡು ಪ್ರದೇಶ ಇದ್ದಂಥ ನಮ್ಮ ಕ್ಷೇತ್ರ, ಎಲ್ಲ ಪರಿಸರ ಇದ್ದಂಥ ನಮ್ಮ ಕ್ಷೇತ್ರ, ಸಣ್ಣ ಸಣ್ಣ ಹಳ್ಳಿಗಳು ಇದೆ, ಅಲ್ಲಿ ಗೌರಿವಾಡಗಳು ಬಹಳಷ್ಟು. ಅಲ್ಲಿಯೂ ಸಹ ಪ್ರತಿಯೊಂದು ಹಳ್ಳಿಗೆ ನಾನು ಹೋಗಿ ಭೇಟಿ ಕೊಟ್ಟು ಜನರ ಒಂದು ಸಂಪರ್ಕದಲ್ಲಿ ನಾನು ಬಹಳಷ್ಟು ಇದ್ದೆ. ಅದಕ್ಕಾಗಿ ಜನ ನನ್ನನ್ನು ಮೆಚ್ಚಿ 2ನೇ ಅವಧಿಯಲ್ಲಿ ಸಹ ದೇಶಪಾಂಡೆ ಸಾಹೇಬರಿಗೆ ಭೇಟಿಯಾಗಿ ಮತ್ತು ಅಂಬಿಕಾನಗರ ಕ್ಷೇತ್ರಕ್ಕೆ ನಮ್ಮದು ಕ್ಷೇತ್ರ ಬದಲಾವಣೆ ಆಯ್ತು. ಕ್ಷೇತ್ರ ಬದಲಾವಣೆ ಆದ ನಂತರ ನಾನು ಕೌಲಾರ ಕ್ಷೇತ್ರಕ್ಕೆ ಬಂದಿದ್ದೆ. ಆದರೂ ಸಹ ಆ ಜನ ನಮಗೆ ಕೃಷ್ಣ ಪಾಟೀಲ್ರೇ ಬೇಕು. ಅವರು ಬಂದ ನಂತರ ನಮ್ಮಲ್ಲಿ ಇಲ್ಲಿ ಬಹಳ ಅಭಿವೃದ್ಧಿ ಆಗಿದೆ ಹಾಗೂ ನಮ್ಮ ಅವರು ಬಹಳ ಸಂಪರ್ಕ ಆಗಿದೆ ಮತ್ತು ಅವರು 2ನೇ ಸಲ ಆದರೂ ಅವರಿಗೆ ಟಿಕೆಟ್ ಕೊಡುವುದಂತ ಸೈಬರ್ ಕಡೆ ಹೋಗಿ ಒತ್ತಾಯ ಮಾಡಿ ಅವರು ಟಿಕೆಟ್ ಅನ್ನು ತಂದು ನನಗೆ ಕೊಟ್ಟು ನನ್ನನ್ನು ಆರಿಸಿ ತಗೊಂಡಿದ್ದಾರೆ ನಮ್ಮ ಜನ. ಅದಕ್ಕಾಗಿ ಈ ಸಲವೂ ಸಹ ನಾನು ಅವರ ಬಗ್ಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ನಮ್ಮ ತಂದೆ ನಾರಾಯಣ್ ಅಮೃತ್ ಗೌಡ ಪಾಟೀಲ್, ನಮ್ಮ ತಾಯಿ ಹೆಸರು ಲಕ್ಷ್ಮೀ ನಾರಾಯಣ್ ಪಾಟೀಲ್. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು ಸರ್? ನಾನು 1999 ನಾನು ಈ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದೇನೆ. ನನ್ನ ರಾಜಕೀಯ ಗುರುಗಳಾದಂತ ಸನ್ಮಾನ್ ಶ್ರೀ ಅರವಿಂದ್ ದೇಶಪಾಂಡೆ ಅವರ ಸತತ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ನಾನು 1996 ನಮ್ಮ ಹಳ್ಯಾಳ ಆರ್ಎಸ್ಎಸ್ ಸಂಘದ ನಾನು ಮೆಂಬರ್ ಆದೆ. ಆ ದೇಶಪಾಂಡೆ ಸಾಹೇಬರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಆವಾಗ ಸಹ ನನಗೆ ಆ ಒಂದು ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಾಗೂ ಆ ನಂತರ ನಾನು ಮೂರು ವರ್ಷದ ಅವಧಿ ಇತ್ತು. ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಫಸ್ಟ್ 3 ವರ್ಷದ ಅವಧಿ ಇತ್ತು. ಆವಾಗ ನಾನು ಒಳ್ಳೆ ಜನರ ಕೆಲಸ ಮಾಡಿದ್ದಕ್ಕೆ ಜನ ನನ್ನನ್ನು 2ನೇ ಸಲ ಆರಿಸಿ ತಗೊಂಡಿದ್ದಾರೆ. 2ನೇ ಸಲ, 3ನೇ ಸಲ, 4ನೇ ಸಲ ನನ್ನನ್ನು ಅಲ್ಲಿ ಆರಿಸಿ ತಂದಿದ್ದಾರೆ. ಹಾಗಾಗಿ ನಾನು ಹೋದ ಲಾಸ್ಟ್ ಫೀಲ್ಡ್ನಲ್ಲಿ ನಾನು ನಂದೇ ಸ್ವಇಚ್ಛೆಯಿಂದ ನಾನು 5ನೇ ಇಲೆಕ್ಷನ್ಗೆ ನಾನು ಹೋಗಿಲ್ಲ. ಯಾಕಂದ್ರೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದೆ, ಸದಸ್ಯನಾದೆ. ಈಗ ನಾನು ಮತ್ತೆ ಕೆಳಗೆ ಇರುವುದು ಬೇಡ ಅಂತೇಳಿ ನಾನೇ ಬಿಟ್ಟಿದ್ದೇನೆ. ಆದರೆ ಮತ್ತೊಂದು ಸಲ ನಿಂತರು ನನಗೆ ಜನ ಆರಿಸ್ತು ಬರ್ತಿದ್ರು. ಆದರೂ ನಾನು ಆ ಕೆಲಸ ಮಾಡಿಲ್ಲ. ನಾನು ಬಿಟ್ಟು ಈಗ ನಾನು ಜಿಲ್ಲಾ ಪಂಚಾಯತಿನಿಂದ ನಾನು ದೇಶಪಾಂಡೆ ಸಾಹೇಬರ ಒಂದು ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದು ರಸ್ತೆ ಆಗಲಿ, ಗಟಾರ ಆಗಲಿ, ಹಾಗೂ ಈ ಶಾಲಾ ಅಭಿವೃದ್ಧಿ ಆಗಲಿ, ಹಾಗೂ ಶೌಚಾಲಯಗಳು ಆಗಲಿ, ಹಾಗೂ ಈ ಒಂದು ಆಶ್ರಯ ಮನೆಗಳು ಆಗಲಿ, ಹಾಗೂ ಕೆರೆಯ ಹೂಳೆತ್ತುವ ಕಾಮಗಾರಿ ಆಗಲಿ, ಬಾಂಗಾರ ಕಾಮಗಾರಿಗಳು ಆಗಲಿ, ಹತ್ತು ಹಲವಾರು ಕಾಮಗಾರಿಗಳನ್ನು ನಾವು ಇಡೀ ನಮ್ಮ ಕ್ಷೇತ್ರದಲ್ಲಿ ಹಾಗೂ ಉಳಿದಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ತಮ್ಮ ಕ್ಷೇತ್ರದಲ್ಲಿ ದೇಶಪಾಂಡೆ ಸಾಹೇಬರು ಒಂದು ಆಶೀರ್ವಾದದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಸಹ ಹೆಚ್ಚಿನ ಕೆಲಸ ಮಾಡಬೇಕಂತೇಳಿ ಮತ್ತು ನಾವು ಒಂದು ಸೈಬ್ರರಿಗೆ ಮುಂದಿನ ಸಲ ಆದರೂ ನಾವು ಅವರನ್ನು ಗೆಲ್ಲೇ ತರಿಸ್ತೇವೆ ಅಂತೇಳಿ ನಾವು ನಮ್ಮ ಒಂದು ಛಲ ಇದೆ. ಮತ್ತು ಮತ್ತೊಂದು ನಮ್ಮ ಕಾಳಿ ಪ್ರಾಜೆಕ್ಟ್ ಕೆರೆಗಳಿಗೆ ನೀರು ತುಂಬುವಂತ ಬೃಹತ್ ಮೊತ್ತದ ಅಂದ್ರೆ 220 ಕೋಟಿ ಒಂದು ಕಾಮಗಾರಿಗಳನ್ನು ಸಹ ಮಂಜೂರಾಗಿದೆ. ಅದು ಸರ್ವೆ ಆಗಿದೆ, ಡಿಪಿಆರ್ ಆಗಿದೆ. ಇದು ಕೆಲವೇ ದಿನದಲ್ಲಿ ಈಗ ಕೇಂದ್ರ ಆಗುವಂತ ಸ್ಥಿತಿಯಲ್ಲೂ ಸಹ ಇದೆ. ಹೀಗಾಗಿ ಇಲ್ಲಿ ಅಭಿವೃದ್ಧಿ ಕೆಲಸ ಅಂತೂ 100ಕ್ಕೆ 80ರಷ್ಟು ಅಭಿವೃದ್ಧಿ ಕೆಲಸಗಳನ್ನು ಆಗಿದೆ. ಇನ್ನೂ ಸ್ವಲ್ಪ ಬಾಕಿ ಉಳಿದಿರಬಹುದು, ನಾನು ಇಲ್ಲಂತಿಲ್ಲ. ಈ SCP, TSP ಆಗಲಿ, ಈಗ ಸಾಕಷ್ಟು ಹಳ್ಳಿಗಳಲ್ಲಿ CC ರೋಡ್ಗಳು ಆಗಿದ್ದಾವೆ. ಸಾಕಷ್ಟು ಹಳ್ಳಿಯಿಂದ ಹಳ್ಳಿಗೆ ಇವು ಡಾಮರೀಕರಣ ರೋಡ್ಗಳು ಆಗಿದ್ದಾವೆ, ಬ್ರಿಡ್ಜ್ಗಳು ಆಗಿದ್ದಾವೆ. ಹೀಗೆ ಮತ್ತು ಸರ್ಕಾರದ ಒಳ್ಳೆ ಒಳ್ಳೆ ಯೋಜನೆಗಳು ಸಹ ಬರ್ತಾ ಇದೆ.
ಈ ಕೆರೆಗಳು ಬಾಂಧಾಳಗಳು ಸಾಕಷ್ಟು ಕೆಲಸ ಆಗ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಂತ ಹೇಳಿ ನಾವು ದೇಶಪಾಂಡೆ ಸಾಹೇಬರಲ್ಲಿ ನಾವು ಒತ್ತಾಯ ಮಾಡಿ ಮತ್ತು ಅವರೂ ಸಹ ಸಾಕಷ್ಟು ಕೆಲಸಗಳನ್ನು ಕೇಂದ್ರದಿಂದ ಆಗಲಿ ರಾಜ್ಯದಿಂದ ಆಗಲಿ ಸಾಕಷ್ಟು ಕೆಲಸಗಳನ್ನು ತಗೊಂಬಂದು ಈ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಲ್ಲಿ ಬಹಳಷ್ಟು ಶ್ರಮ ಪಡುತ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಹಾಗೂ ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ಎರಡು ಬಾರಿ ಕಂಟಿನ್ಯೂಸ್ ಆಗಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದರು, ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರ ಸರ್? ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು, ಯಾಕಂದ್ರೆ ಈಗ ಕೆಲವೊಂದು ಹಳ್ಳಿಯಲ್ಲಿ ಈ ಕಂಪೌಂಡ್ಗಳು ಇದ್ರಿಕ್ಕಿಲ್ಲ, ಶಾಲೆಗಳು ಇದ್ರಿಕ್ಕಿಲ್ಲ, ಈ ನಮ್ಮ ಶೌಚಾಲಯಗಳು ಇದ್ರಿಕ್ಕಿಲ್ಲ, ಬಿಸಿ ಊಟದ ಅಡ್ಗೆ ಕೋಣೆಗಳು ಸಹ ಇದ್ರಿಕ್ಕಿಲ್ಲ, ಹಾಗೂ ಶಿಕ್ಷಕರ ಕೊರತೆಯೂ ಸಹ ಬಹಳಷ್ಟು ಇತ್ತು. ಆದರೂ ಸಹ ದೇಶಪಾಂಡೆ ಸಾಹೇಬರು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ 600 ಚಿಲ್ಲರೆ ಅತಿಥಿ ಶಿಕ್ಷಕರನ್ನು ನೇಮಿಸುವಲ್ಲಿ ಒಳ್ಳೆಯ ಒಂದು ಪಾತ್ರ, ಒಳ್ಳೆಯ ಒಂದು ಇದು ಅವರು ಹಾಕಿಕೊಟ್ಟಿದ್ದಾರೆ. ಯಾವ ಶಾಲೆಯಲ್ಲಿ ಈ ಶಿಕ್ಷಕರು ಯಾವುದೇ ಒಂದು ಇದು ವಿಷಯದ ಶಿಕ್ಷಕರು ಇಲ್ಲ ಅಂತೇಳಿ ಇಲ್ಲ, ಎಲ್ಲ ವಿಷಯದ ಬಗ್ಗೆ ಶಿಕ್ಷಕರು ಇದ್ದಾರೆ. ಹಾಗೂ ಅವರಿಗೂ ಅಲ್ಲಿ ಆಟದ ಮೈದಾನ ಆಗಲಿ, ಈಗ ಮೊನ್ನೆ ನಮ್ಮ ಇದರಲ್ಲಿ ಈ ನಮ್ಮ ಅರಣ್ಯ ಹಕ್ಕು ಸಮಿತಿಯಲ್ಲಿ ಎಲ್ಲಿ ಜಾಗ ಇಲ್ಲ ಅಲ್ಲಿಯೂ ಸಹ ಅರಣ್ಯ ಹಕ್ಕು ಸಮಿತಿಯಿಂದ ನಮ್ಮ ಸಾರ್ವಜನಿಕ ಅಂದ್ರೆ ಸಮುದಾಯದ ಬಗ್ಗೆ ಶಾಲೆಗಳಿಗೆ ಜಾಗ ಆಗಲಿ, ಹಾಗೂ ನಮ್ಮ ಶ್ಮಶಾನಗಳಿಗೆ ಆಗಲಿ, ಚರ್ಚ್ಗಳಿಗೆ ಆಗಲಿ, ದೇವಸ್ಥಾನಗಳಿಗೆ ಆಗಲಿ, ಪ್ರತಿಯೊಂದಕ್ಕೂ ಜಾಗೆಯನ್ನು ಕೊಡಿಸುವಲ್ಲಿ ಸಹ ಈ ಅರಣ್ಯ ಇಲಾಖೆಯಿಂದ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಶಾಲೆಗಳಿಗೆ ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ತಿಗಳ ವ್ಯವಸ್ಥೆ ಎಲ್ಲವನ್ನು ಅವರು ಮತ್ತು ಎಲ್ಲೆಲ್ಲೇ ಈಗ ಸಾಮರಾಜಿಯಲ್ಲಿ ಮೊದಲು ಹೈಸ್ಕೂಲ್ ಇದ್ರಿಕ್ಕಿಲ್ಲ, ಅಲ್ಲಿ ಒಂದು ಹೈಸ್ಕೂಲ್ ಮಾಡಿದ್ದಾರೆ. ತಟ್ಟಿಗಳಲ್ಲಿ ಹೈಸ್ಕೂಲ್ ಇದ್ರಿಕ್ಕಿಲ್ಲ, ಅಲ್ಲಿಯೂ ಸಹ ಹೊಸ ಹೈಸ್ಕೂಲ್ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, RMS ಅಂದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಲ್ಲಿ ಅವರಿಗೆ ಬಿಲ್ಡಿಂಗ್ ಕೊಡುವಂತ ವ್ಯವಸ್ಥೆಯನ್ನು ಸಹ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ನಮ್ಮ ಭಗವತಿಯಲ್ಲಿ ಆಗಲಿ, ನಮ್ಮ ತಟ್ಟಿಗಳಲ್ಲಿ ಆಗಲಿ, ನಮ್ಮ ಸಾಮರಣಿಯಲ್ಲಿ ಆಗಲಿ, ಸುಮಾರು 28-30 ಲಕ್ಷದ ಬಿಲ್ಡಿಂಗ್ಗಳು ಹೊಸವಾಗಿ ಕಟ್ಟು ಅದನ್ನು ಉದ್ಘಾಟನೆ ಸಹ ದೇಶಪಾಂಡೆ ಸಾಹೇಬರು ಮಾಡಿಸಿಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ವಿಚಾರ ಸರ್. ತಮ್ಮ ಒಂದು ಹಳೆಯ ತಾಲೂಕಿನ ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ತಾವು ಹೇಳದಾದ್ರೆ ಏನು ಕೇಳದಾದ್ರೆ ಏನು ಸರ್? ಇದೇ ನಮ್ಮ ಸರ್ಕಾರ, ನಮ್ಮ ಶಾಸಕರಿಗೆ ಹೇಳುವುದಂದ್ರೆ ನಮ್ಮ ಈ ಒಂದು ಭಾಗದ ಅಭಿವೃದ್ಧಿ, ಈ ಒಂದೊಂದು ರೈತರ ಬಗ್ಗೆ ಆಗಲಿ, ಆನಂತರ ನಮ್ಮ ಶಿಕ್ಷಣ ಎಜುಕೇಶನ್ ಬಗ್ಗೆ ಆಗಲಿ, ಹಾಗೆ ಆರೋಗ್ಯದ ಬಗ್ಗೆ ಆಗಲಿ, ಇದು ನಮ್ಮ ಬಹಳ ಮುಖ್ಯವಾದಂತ ಕಾಳಜಿ. ಯಾಕಂದ್ರೆ ಆರೋಗ್ಯದ ಬಗ್ಗೆ ಫಸ್ಟ್ ಕಾಳಜಿ ಇರಬೇಕು, ಆನಂತರ ಶಿಕ್ಷಣದ ಬಗ್ಗೆ ಕಾಳಜಿ ಇರಬೇಕು, ಹಾಗೂ ನಮ್ಮ ಕೃಷಿ ಬಗ್ಗೆ, ಅಂದ್ರೆ ಕೃಷಿಕರಿಗೆ ನೀರು ಮುಖ್ಯ. ಅದಕ್ಕಾಗಿ ಇವೆಲ್ಲ ಬಹಳಷ್ಟು ನಾವು ಇದರ ಬಗ್ಗೆ ಸೈಬರ್ಗೆ ಹೇಳಿದ್ದೇವೆ, ಸೈಬರ್ ತಂದು ಕೊಟ್ಟಿದ್ದಾರೆ. ಯಾಕಂದ್ರೆ ಹಳೆಯದಲ್ಲಿ ಇಂತ ಒಂದು ತಾಲೂಕಾ ಮಟ್ಟದ ಆರೋಗ್ಯ ಕೇಂದ್ರ ನೋಡ್ರಿ, ಈಗ ಸುಮಾರು ಎಷ್ಟೋ ದುಡ್ಡು ಕೊಟ್ಟು ಅದಕ್ಕೆ ಮೇಲ್ಹಂತದಲ್ಲಿ ಇದನ್ನು ಮಾಡಿಕೊಂಡು ಒಳ್ಳೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಒಳ್ಳೆಯ ಡಾಕ್ಟರ್ಗಳು ಸಹ ತಂದು ಕೊಟ್ಟಿದ್ದಾರೆ. ದಾಂಡೇಲಿಯಲ್ಲಿ ಸಹ ಅದು ಇದು ಅಂತಾರೆ, ಅದಕ್ಕೆ ಡಯಾಲಿಸಿಸ್ ಮಾಡುವಂತ ವ್ಯವಸ್ಥೆಯು ಸಹ ದೇಶಪಾಂಡೆ ಅವರು ಇಲ್ಲೇ ಮಾಡಿಸಿಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ತಮಗೂ ಕೂಡ ಒಂದು 20-30 ವರ್ಷ ಅನುಭವ ಇರೋದ್ರಿಂದ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ ಸರ್? ಮಹಿಳೆಯರನ್ನ ನಾವು ಸ್ವಾವಲಂಬಿಗಳಾಗಿ ಮಾಡಬೇಕಂತ ದೇಶಪಾಂಡೆ ಆಸಕ್ತಿ ವ್ಯವಸ್ಥೆಯಿಂದ ಪ್ರತಿಯೊಂದು ಊರಲ್ಲಿ 2-3 ಸಂಘವನ್ನು ಸಹ ಅವರು ಮಾಡಿದ್ದಾರೆ. ಮತ್ತು ಅಂಗವಿಕಲರಿಗೆ ಸಹ ಅವರಿಗೆ ತ್ರಿಚಕ್ರ ವಾಹನವನ್ನು ಇದೇ ವರ್ಷ ಈಗ ಒಂದು 2-3 ತಿಂಗಳ ಹಿಂದೆ 150 ನಮ್ಮ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಜಂಗಲ್ ಏರಿಯಾದಲ್ಲಿ ನಮ್ಮಲ್ಲಿ ಈಗ ಅಲ್ಲಿ ಕರೆಂಟ್ ವ್ಯವಸ್ಥೆ ಇರುವುದಿಲ್ಲ. ಯಾಕಂದ್ರೆ ದೊಡ್ಡ ಮಳೆ ಬಂತು, ದೊಡ್ಡ ಗಾಳಿ ಬಂತು, ಯಾವುದೋ ಒಂದು ಟಂಗಿ ಬಿತ್ತು, ಅಲ್ಲಿ ಕರೆಂಟ್ ಇರುವುದಿಲ್ಲ. ಮಕ್ಕಳಿಗೆ ಓದ್ಲಿಕ್ಕೆ ಅಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಅವ್ರಿಗೆ ಬೆಳಕಿರುವುದಿಲ್ಲ. ಅಂತಹ ಸ್ಥಿತಿಯಲ್ಲೂ ಸಹ ಸೈಬರು ನಮ್ಮ ಈ ಹಳೆಯ ಕ್ಷೇತ್ರದಲ್ಲಿ ನಮ್ಮ ಗೌಳಿವಾಡಗಳಿಗೆ 2500 ಕಿಮ್ಮತ್ತಿನ ಒಂದು ಸೋಲಾರ್ ಲ್ಯಾಂಪ್ಸ್ ಅನ್ನು ಸಹ ಅಲ್ಲಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ನಾವು ಹೋಗಿ ಕೊಟ್ಟು ಬಂದಿದ್ದೀವಿ. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಸ್ವಚ್ಛತೆ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ ಹಾಗೂ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಾ ಸರ್? ಸ್ವಚ್ಛತೆ ನಮ್ಮ ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ನಮ್ಮ ಹಳ್ಳಿಗಳಿಗೆ ಬಂದು ಹಳ್ಳಿಯ ಎಲ್ಲ ಒಂದು ನಮ್ಮ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಹಾಗೂ ಹಳ್ಳಿಯ ಜನರಿಗೆ ಹೇಳಿ ಆರೋಗ್ಯದ ಬಗ್ಗೆ ಅವರಿಗೆ ಒಳ್ಳೆ ವಿಚಾರವನ್ನು ಹೇಳ್ತಾರೆ. ಯಾಕಂದ್ರೆ ಊರಲ್ಲಿ ಸ್ವಚ್ಛತೆ ಇಲ್ಲ ಅಂದ್ರೆ ಬಯಲು ಮಸರ್ಜನೆ ಹೊರಗಡೆ ಆದ್ರೆ ಅವರಿಗೆ ಬಹಳಷ್ಟು ಆ ರೋಗ ಬರುವಂತ ಲಕ್ಷಣಗಳು ಇರ್ತಾವೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಹೇಳಿ ಈ ಸ್ವಚ್ಛತೆಯನ್ನು ಆ ಜನರಿಂದನೇ ಕಾಪಾಡಲಿಕ್ಕೆ ಅವರೇ ಒಂದು ಪಂಚಾಯತಿ ಮಟ್ಟದಲ್ಲಿ ಅದು ಒಂದು ಕಾರ್ಯಕ್ರಮವನ್ನು ಮಾಡಿ ಸ್ವಚ್ಛತೆಯನ್ನು ಮಾಡ್ತಾರೆ.
ತುಂಬಾ ಒಳ್ಳೆ ವಿಚಾರ ಸರ್. ಸರ್, ರೈತರ ಬಗ್ಗೆ ಕೇಳ್ಬೇಕಂದ್ರೆ ಎಲ್ಲಿ ನೋಡಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತರಿಗೆ ತಾವು ಒಬ್ರು ಹಿರಿಯ ರಾಜಕಾರಣಿಯಾಗಿ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅವರಿಗೆ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹಳೆಯ ತಾಲೂಕಿನಲ್ಲಿ ಅಂತ ಆತ್ಮಹತ್ಯೆ ಅಷ್ಟೇನು ದೊಡ್ಡ ಪ್ರಮಾಣದ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಹಿಂದೆ ನಾನು ಹೋಗ್ತೇನೆ, ಈ ಹಿಂದೆ ಬಹಳಷ್ಟು ಒಂದು ಸುಮಾರು 3-4 ದಶಕಗಳ ಹಿಂದೆ ಆ ಸ್ವಲ್ಪ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಹಳೆಯ ತಾಲೂಕಿನಲ್ಲಿ ಭತ್ತದ ಒಂದು ಪೀಕ್ ಬಿಟ್ರೆ ಬೇರೆ ಯಾವ್ದು ಪೀಕ್ ಇದ್ರಿಕ್ಕಿಲ್ಲ. ಈಗ ಬರ್ ಬರ್ತಾ ಹತ್ತಿ ಒಂದು ಪೀಕ್ ಇದೆ, ಕಬ್ಬು ಇದೆ, ಗೊಂಜಾಳ ಇದೆ, ಭತ್ತ ಇದೆ. ಯಾಕಂದ್ರೆ ಮಳೆ ಕಡಿಮೆ ಆತಂದ್ರೆ ನಮ್ ಗೊಂಜಾಳ ಭತ್ತ ಗೊಂಜಾಳ ಮತ್ತು ಹತ್ತಿ ಬರ್ತದ. ಮಳೆ ಹೆಚ್ಚಿಗೆ ಆತಂದ್ರೆ ಇದು ನಮ್ ಭತ್ತನು ಬರ್ತದ, ಚಲೋ ನಮ್ಮ ಕಬ್ಬನು ಬರ್ತದ. ಈಗ ಮೊದಲಿನ ಪರಿಸ್ಥಿತಿ ಅಷ್ಟೇನ ಕೆಟ್ಟದ್ದು ಪರಿಸ್ಥಿತಿ ರೈತರದ್ದು ಇಲ್ಲ, ಇದೆ ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೂ ಯಾವ್ದಾದ್ರು ಒಂದು ಪೀಕ್ ಹೋದ್ರೆ ಒಂದ್ ಪೀಕ್ ನಮ್ಗೆ ಬಚಾವ್ ಮಾಡ್ತಿದ್ದ ಅನ್ನೋದು ನಮಗೊಂದು ಖಾತ್ರಿ ಇದೆ. ತುಂಬಾ ಒಳ್ಳೆ ವಿಚಾರ ಸರ್. ತಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅಂದ್ರೆ ಸರ್ಕಾರ ಅಂದ್ರೆ ನಾವೇ ಇಲ್ಲ ಸರ್. ಈಗ ಒಂದು ನಾವು ಯಾವುದು ಒಂದು ಜನಪ್ರತಿನಿಂದ ಆ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಅಂದ್ರೆ ಜನರಿಂದನೇ ಆರಿಸಪಟ್ಟಂತ ಒಂದು ಜನಪ್ರತಿನಿಧಿ ನಿಜ ನಮ್ಮ ಪರವಾಗಿ. ಅಂದ್ರೆ ಸರ್ಕಾರದಿಂದ ಏನೇನು ಕಾರ್ಯಕ್ರಮ ಬರ್ತಾವೆ ಅದು ಅವ್ರ ಮುಖಾಂತರ ಈ ಎಲ್ಲ ಜನರ ಬಾಗಿಲಿಗೆ ಅದು ಒಂದು ಇದು ಮುಟ್ಟುವಂತ ಅವ್ರ ಕಿವಿಗೆ ಮುಟ್ಟುವಂತ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಹಾಗೂ ಈ ನಮ್ಮ ನೌಕರ ಜನ ಸಹ ಅವ್ರು ಮಾಡ್ತಾರೆ. ಮತ್ತು ಸರ್ಕಾರದಿಂದ ಬಂದಂತ ಪ್ರತಿಯೊಂದು ಸವಲತ್ತು ಆ ಜನರಿಗೆ ಮುಟ್ಟುವಲ್ಲಿ ಅವ್ರದ್ದು ಪಾತ್ರ ಅತಿ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್. ಸರ್, ರಾಜಕೀಯ ಹೊರತುಪಡಿಸಿ ಸಮಾಜಕ್ಕೆ ತಮ್ಮ ಒಂದು ಕೊಡುಗೆ ಏನಿದೆ ಸರ್? ರಾಜಕೀಯ ನಾವು ಹೊರತುಪಡಿಸಿ ನಾವು ಸ್ವತಂತ್ರ ಅಂದ್ರೆ ನಾವು ಜನರಿಗೆ ಏನಾದ್ರು ಒಂದು ತೊಂದರೆ ಬಂದ್ರು ನಾವು ಜನರಿಗೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಆನಂತರ ಅವ್ರಿಗೆ ಏನೋ ಒಂದು ಯಾವುದೋ ಒಂದು ಅವರಲ್ಲಿ ಅರ್ಜೆಂಟ್ ಅವ್ರಿಗೆ ಕೆಲಸ ಬಂದ್ರ ಅದನ್ನ ಸಹ ನಾವು ಅವ್ರ ಪರವಾಗಿ ನಾವು ಹೋಗಿ ಆ ಕೆಲಸವನ್ನು ಮಾಡುವಲ್ಲಿ ಸಹ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ತುಂಬಾ ಒಳ್ಳೆ ವಿಚಾರ. ಸರ್, ಕೊನೆಯಾಗಿ ತಮ್ಗೆ ಕೇಳ್ಬೇಕಂದ್ರೆ ಅಷ್ಟು ಪಕ್ಷಗಳಿವೆ, ತಾವು ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಸೇರ್ಪಡೆ ಆದ್ರಿ? ತದನಂತರ ಈಗ ಮುಂಬರುವ 2018 ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಯುವಕರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಈಗ ನಾವು ಈಗ ಸಾಕಷ್ಟು ಪಕ್ಷಗಳು ಇದ್ದಾವೆ, ಆದ್ರೆ ನಮ್ಮ ದೇಶಪಾಂಡೆ ಸಾಹೇಬರು ಏನ್ ಮಾಡುವಂತ ಅಭಿವೃದ್ಧಿ ಕೆಲಸಗಳು ಆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಯಾರಿಂದಲೂ ನಮ್ಮ ಇದರಲ್ಲಿ ಯಾರದು ಸಾಧ್ಯ ಇಲ್ಲ. ಈ ಹಿಂದೆನೂ ಯಾರು MLA ಆಗಿರ್ಬೇಕು, ನಾ ಇಲ್ಲಂತ ಅನ್ನೋದಿಲ್ಲ. ಅವರು ಏನ್ ಕೆಲಸ ಮಾಡಿದ್ದಾರೆ, ನಮ್ಮ ಸೈಬರು ಯಾವ ತರ ಕೆಲಸ ಮಾಡಿದ್ದಾರೆ, ಮತ್ತೆ ಅವ್ರದ್ದು ಒಳ್ಳೆ ಒಳ್ಳೆ ವಿಚಾರಗಳು ನಮಗೆ ಅದು ಏನು ಅನ್ನೋದನ್ನ ನಮಗೆ ಮನವರಿಕೆ ಆಗಿದೆ. ಯಾಕಂದ್ರೆ ಅವರು ಬಹಳಷ್ಟು ಕಡು ಬಡವರ ಬಗ್ಗೆ ಬಹಳಷ್ಟು ಕಾಳಜಿ, ಬಡವರ ಬಗ್ಗೆ ಕಾಳಜಿ, ರೈತರ ಬಗ್ಗೆ ಕಾಳಜಿ. ನೋಡಿ, ಹೋದ ಸಲ ಇಲ್ಲಿ ಬರಗಾಲ ಬಿದ್ದರೂ ಕೂಡ ದೇಶಪಾಂಡೆ ಸೈಬರು ಸುಮಾರು ನಮ್ಮ ಹಳೆಯ ತಾಲೂಕಿಗೆ 20 ಕೋಟಿ ಇನ್ಸೂರೆನ್ಸ್ ಅನ್ನು ತಂದು ಅವರು ಮುಟ್ಟಿಸುವಲ್ಲಿ ಬಹಳಷ್ಟು ಅವ್ರದ್ದು ಮುಖ್ಯ ಬಹಳಷ್ಟು ಪಾತ್ರ ಇದೆ. ಅದಕ್ಕಾಗಿ ನಾವು ನಮ್ಮ ದೇಶಪಾಂಡೆ ಸೈಬರ್ ಅಂದ್ರೆ ನಾವು ದೇವರಂತ ಅವರನ್ನು ನಂಬಿ ಅವ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ ಸರ್. ನಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮಾನ್ಯ ಕೃಷ್ಣ ಪಾಟೀಲ್ ಸರ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.